ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ ಆರ್ ಆರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿಯೇ ಫಿಶ್ ಫ್ರೈ ಮಸಾಲ ತಯಾರಿಸಿ ಈ ಫಿಶ್ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಅಂಗಡಿಯಿಂದ ತರುವ ಫಿಶ್ ಫ್ರೈ ಮಸಾಲಕ್ಕಿಂತ ಈ ಮಸಾಲ ಹಾಕಿ ಫಿಶ್ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಮಸಾಲನ ಒಂದ್ಸಲ ತಯಾರಿಸಿ 10 ದಿನದವರೆಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈ ಮಸಾಲ ಬೇಗ ಕೆಡಲ್ಲ. ಹಾಗಾದರೆ ಈ ಫಿಶ್ ಫ್ರೈ ಮಸಾಲನ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ 10 ಬ್ಯಾಡಗಿ ಮೆಣಸು, 1 ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಮೊದಲೇ ಒಂದು ಸ್ವಲ್ಪ ನೀರಿಗೆ ಹಾಕಿಡಿ. ನಂತರ ಮಿಕ್ಸಿ ಜಾರ್ಗೆ ಹಸಿಮೆಣಸು, 1 ಇಂಚಿನಷ್ಟು ಶುಂಠಿ, 10 ಎಸಲು ಬೆಳ್ಳುಳ್ಳಿ, 10 ಬ್ಯಾಡಗಿ ಮೆಣಸು ಹಾಕಿ ಅದಕ್ಕೆ 1/4 ಟೀಸ್ಪೂನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀಸ್ಪೂನ್ ಮೆಂತ್ಯ ಪುಡಿ ಇಷ್ಟನ್ನು ಹಾಕಿ ಇದನ್ನು ಕ್ರಷ್ ಮಾಡ್ಕೋಬೇಕು. ಮೊದಲೇ ಇದಕ್ಕೆ ನೀರು ಹಾಕೋದು ಬೇಡ. ಇದು ಕ್ರಷ್ ಮಾಡಿದ ನಂತರ ಇದಕ್ಕೆ ನೀರು ಹಾಕಿ ರುಬ್ಕೋಬೇಕು. ನಾನು ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕಿ ನುಣ್ಣಗೆ ರುಬ್ಬಿ ಇಟ್ಟಿದ್ದೀನಿ. ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಎಣ್ಣೆ ಹಾಕೋದ್ರಿಂದ ಇದನ್ನು ಸ್ಟೋರ್ ಮಾಡುವಾಗ ಇದು ಬೇಗ ಹಾಳಾಗಲ್ಲ. ಹಾಗೆ ಮೀನಿಗೆ ಮಸಾಲೆ ಹಾಕಿದರೆ ಇದು ಚೆನ್ನಾಗಿ ಬೈಂಡ್ ಆಗುತ್ತೆ. ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ 10 ದಿನದವರೆಗೆ ಇದು ಹಾಳಾಗೋದಿಲ್ಲ. ಮೀನಿಗೆ ಮಸಾಲ ಹಾಕುವಾಗ ಇದಕ್ಕೆ 1 ಟೀಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದನು ಮಸಾಲ ಚೆನ್ನಾಗಿ ಬೈಂಡ್ ಆಗುತ್ತೆ ಮೀನಿಗೆ ಹಾಕುವಾಗ. ನಂತರ ಇದನ್ನು ಮೀನಿಗೆ ಅಪ್ಲೈ ಮಾಡಬೇಕು. ನಾನು ಇದಕ್ಕೆ ಬಾಳೆ ಮೀನು ತಗೊಂಡಿದ್ದೀನಿ, ಅದನ್ನು ಮೊದಲು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೀನಿಗೆ ನಾವು ಮಾಡಿಟ್ಕೊಂಡ ಮಸಾಲನ ಅಪ್ಲೈ ಮಾಡಬೇಕು. ಮೀನಿನ ಎಲ್ಲ ಭಾಗಕ್ಕೆ ಮಸಾಲೆ ಹಾಕುವ ಹಾಗೆ ಇದನ್ನು ಹಚ್ಚಬೇಕು. ಎಲ್ಲ ಮೀನಿಗೆ ಮಸಾಲೆ ಹಾಕಿ ಅದನ್ನು ಮುಚ್ಚಿ 20 ನಿಮಿಷ ಹಾಗೆ ಇಡಿ. 20 ನಿಮಿಷದ ನಂತರ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ನಾನು ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ದೀನಿ. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಂತಹ ಮೀನನ್ನು ನಿಧಾನವಾಗಿ ಹಾಕಿ ಮೀನು ಫ್ರೈ ಮಾಡುವಾಗ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಆಗ ಅದು ಸೀದು ಹೋಗಲ್ಲ. 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ ನಂತರ ಇದನ್ನು ತಿರುಗಿಸಿ ಹಾಕಿ ನಂತರ ಮತ್ತೆ 5 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. 5 ನಿಮಿಷದ ನಂತರ ಮೀನನ್ನು ಪ್ಯಾನಿಂದ ತೆಗೆದು ಸರ್ವ್ ಮಾಡಿ. ಈ ಮೀನಿನ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಸಾಲ ತಯಾರಿಸಿ ಮೀನು ಫ್ರೈ ಮಾಡಿದರೆ ಮತ್ತೆ ಯಾವತ್ತೂ ನೀವು ಅಂಗಡಿಯಿಂದ ಮಸಾಲ ತರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.